हेलो फ्रेंड्स, स्पर्धा लेंस के सुस्वागत। इंदु नावु अक्टोबर 1 प्रमुख प्रचलित घटने चर्चा ಮಾಡಲಿದ್ದೇವೆ। सो ಹಾಗಾದ್ರೆ ಯಾವ ಯಾವ ಟಾಪಿಕ್ ಇದೆ ಅಂತ ನೋಡೋದಾದ್ರೆ ಚುನಾವಣಾ ಬಾಂಡ್, ಮಿಷನ್ ಇಂದ್ರಧನುಷ್ ಅಭಿಯಾನ, ಪುನೀತ್ ಹೃದಯ ಯೋಜನೆ ಜೊತೆ ಸ್ಟೆಮಿ ಮಿಲನವಾಗಿರತಕ್ಕಂತದ್ದು, ಜಾಗತಿಕ ನಾವೀನ್ಯತೆ ಸೂಚ್ಯಂಕ, ಆನ್ಲೈನ್ ಗೇಮಿಂಗ್ ಮೇಲೆ ಇನ್ನು ಮೇಲೆ ಜಿಎಸ್ಟಿ ಅನ್ನು ವಿಧಿಸಲಾಗುತ್ತದೆ, ಐಐಎಸ್ ಗೆ ಜಾಗತಿಕ ಶ್ರೇಯಾಂಕ ಸಿಕ್ಕಿದೆ, ಏಕರೂಪ ನಾಗರಿಕ ಸಂಹಿತೆ, ಭಾರತ ನಿರ್ಮಿತ ವಿಮಾನ ವಾಹಕ। ಸೋ ಇವೆಲ್ಲ ಟಾಪಿಕ್ಸ್ ಗಳನ್ನು ನಾವು ಡಿಸ್ಕಸ್ ಮಾಡೋಣ, ಇನ್ಕ್ಲೂಡಿಂಗ್ ಎಂಸಿಕ್ಯೂಸ್ ಕಡೆನು। ಹಾಗಾದ್ರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ಪರ್ಧಾ ಲೈನ್ಸ್ ಗೆ ಸುಸ್ವಾಗತ। ನಾನು ಚಂದ್ರಶೇಖರ್। ನಿನ್ನೆ ಕೇಳಿರತಕ್ಕಂತ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳಿವೆ। ಸೋ ಇಸ್ರೋದ ಮುಖ್ಯಸ್ಥರು ಯಾರು ಅಂತ ಹೇಳಿ ಪ್ರಶ್ನೆ ಇತ್ತು, ಹಬಲ್ ದೂರದರ್ಶಕವನ್ನು ಯಾರು ನಿರ್ಮಿಸಿದ್ದರು, ಕ್ಷೀರಪಥ ಯಾವ ರೀತಿಯ ನಕ್ಷತ್ರ ಪುಂಜವಾಗಿದೆ ಅಂತ ಹೇಳಿ, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಿದ್ರು, ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ ಇದು, 2021 ರಲ್ಲಿ ಗ್ರಾಮ ಯಾವ ಗ್ರಾಮವು ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಅತ್ಯುತ್ತಮ ಗ್ರಾಮ ಪ್ರಶಸ್ತಿಯನ್ನು ಪಡೆದಿರತಕ್ಕಂತದ್ದು ಯಾವುದಿದೆ ಅಂತ ನಾವು ನೋಡೋದಾದ್ರೆ ಪೊಂಚಂಪಳ್ಳಿ ಅಂತ ಹೇಳಿ ತೆಲಂಗಾಣದಲ್ಲಿ ಇರತಕ್ಕಂತ ಒಂದು ಗ್ರಾಮಕ್ಕೆ। ಜಿಲಾಂಡಿಯ ಮುಳುಗುವಿಕೆಗೆ ಕಾರಣವೇನು, ಹೊಸದಾಗಿ ಒಂದು ರೀಸನ್ ಕೊಟ್ಟಿದ್ದಾರೆ, ಅದನ್ನ ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ ನಾವು, ಯಾವುದು ಅಂತಂದ್ರೆ ಸಬ್ಡಕ್ಷನ್ ಪ್ರದೇಶದಿಂದ ಅಂತ ಹೇಳಿ, ಸೋ ಸಬ್ಡೈಸ್ ಆಗಿದೆ ಅಂತ। ಅತ್ಯುತ್ತಮ ಸಾರ್ವಜನಿಕ ಆರೋಗ್ಯ ಕ್ರಮ ಯಾವುದು, ಯಾವುದಕ್ಕೆ ಅಂತಂದ್ರೆ ರೇಬಿಸ್ ರೋಗವನ್ನು ತಡೆಗಟ್ಟಲು ಯಾವುದು ಅತ್ಯುತ್ತಮ ಒಂದು ಆರೋಗ್ಯ ಕಾರ್ಯಕ್ರಮವಾಗಿರುತ್ತೆ ಅಂದ್ರೆ ಸಾರ್ವಜನಿಕವಾಗಿ ಅಂದ್ರೆ ಏನು ಅಂತಂದ್ರೆ ಇದರಲ್ಲಿ ಎಲ್ಲಾ ನಾಯಿಗಳಿಗೆ ಸಾಮೂಹಿಕ ಲಸಿಕೆಯನ್ನು ಹಾಕಿಸುವುದರಿಂದ ನಾವು ರೇಬಿಸ್ ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳಿ। ಈ ಕೆಳಗಿನ ಯಾವ ರಾಜ್ಯವನ್ನು ಭಾರತದಲ್ಲಿ ಹಸಿರು ಕ್ರಾಂತಿಗೆ ಆಯ್ಕೆ ಮಾಡಲಾಗಿರುವುದಿಲ್ಲ ಅಂತ ಹೇಳಿ, ಸೋ ಯಾವ ರಾಜ್ಯ ಅಂತಂದ್ರೆ ಕರ್ನಾಟಕ ರಾಜ್ಯವನ್ನು ಗ್ರೀನ್ ರೆವಲ್ಯೂಷನ್ ಗೋಸ್ಕರ ಇನಿಷಿಯಲಿ ಸೆಲೆಕ್ಟ್ ಮಾಡಿರಲಿಲ್ಲ। ಹಾಗಾದ್ರೆ ಮೊದಲ ಟಾಪಿಕ್ ಗೆ ಬಂದ್ರೆ ನಾವು ಚುನಾವಣಾ ಬಾಂಡ್ ಅಂತಂದ್ರೆ ಏನು, ಹಾಗಾದ್ರೆ ಫಸ್ಟ್ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಚುನಾವಣಾ ಬಾಂಡ್ ಗೆ ಕಾನೂನುಬದ್ಧ ಲಂಚ ಎಂದು ಯಾರು ಆರೋಪಿಸಿದ್ದಾರೆ ಅಂತಂದ್ರೆ ಪಿ ಚಿದಂಬರಂ ಅವರು ಆರೋಪಿಸಿರ್ತಕ್ಕಂಥದ್ದು। ಸೋ ಇಂಥ ಒಂದು ಎಲೆಕ್ಷನ್ ನಲ್ಲಿ ಪಾರದರ್ಶಕ ತರಬೇಕಂತಾನೆ ಚುನಾವಣಾ ಬಾಂಡ್ ಅನ್ನು ತಂದಿದ್ದಾರೆ, ಬಟ್ ಅದಕ್ಕೆ ಇವ್ರು ಏನಂತಂದ್ರೆ ಕಾನೂನುಬದ್ಧ ಲಂಚವಾಗಿದೆ ಅಂತ ಹೇಳಿ। ಸೊ ಹಾಗಾದ್ರೆ ಫಸ್ಟ್ ಇದ್ರ ಬಗ್ಗೆ ನೋಡೋಣ, ಆಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇದನ್ನ, ಇದು ಚುನಾವಣಾ ಬಾಂಡ್ ಬಂದ್ಬಿಟ್ಟು ಇದು ಕರಪ್ಷನ್ ನ ಕಡಿಮೆ ಮಾಡೋದಕ್ಕೋಸ್ಕರ ಇದೇನಾ ಅಥವಾ ಇದು ಒಂದು ಶಾಸನಬದ್ಧ ಕಾನೂನುಬದ್ಧ ಲಂಚವಾಗಿದೆನಾ ಅಂತ ಹೇಳಿ। ಸೊ ಹಾಗಾದ್ರೆ ಚುನಾವಣಾ ಬಾಂಡ್ಗಳು ಅಂತಂದ್ರೆ 2018 ಜಾರಿಗೆ ಬಂದಿರತಕ್ಕಂಥ ಬಾಂಡ್ಗಳು, ಇಲ್ಲಿ ಏನ್ ಮಾಡ್ತಾರಂತಂದ್ರೆ ದಾನಿಗಳು ಯಾರು ಹಣವನ್ನು ಕೊಡಬೇಕು ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ಅಂತಂದ್ರೆ ಅವ್ರ ಅನಾಮಧೇಯತೆಯನ್ನು ಉಳಿಸಿಕೊಂಡು ಅಂದ್ರೆ ಅವ್ರ ಹೆಸರನ್ನ ಹೇಳದೆ ಪಕ್ಷಗಳಿಗೆ ದೇಣಿಗೆಯನ್ನು ನೀಡತಕ್ಕಂಥದ್ದು। ಆದ್ರೆ ಹೇಗೆ ದೇಣಿಗೆಯನ್ನು ಕೊಡ್ತಾರೆ ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಅಲ್ಲಿ 1000ರಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಮುಖಬೆಲೆಯ ಹಣವನ್ನು ಅಂದ್ರೆ 1000ರಿಂದ ಸ್ಟಾರ್ಟ್ ಆಗಿ 10,000, 1,00,000, 10,00,000 ಮತ್ತು 1 ಕೋಟಿ ವರೆಗಿನ ಮುಖಬೆಲೆಯ ಬಾಂಡ್ಗಳನ್ನು ನೀಡುತ್ತದೆ। ಅಂದ್ರೆ ಇವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ಕಂಪ್ನಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಈ ರೀತಿ ಡಿನಾಮಿನೇಷನ್ ಇರ್ತಕ್ಕಂಥ ಹಣವನ್ನು ಅಂದ್ರೆ 1,000 ಇರ್ಬೋದು, 10,000, 1,00,000, 10,00,000 ಅಥವಾ 1 ಕೋಟಿ ಇರ್ತಕ್ಕಂಥ ಡಿನಾಮಿನೇಷನ್ ಇರ್ತಕ್ಕಂಥ ಹಣವನ್ನು SBI ಬ್ಯಾಂಕ್ ಅಲ್ಲಿ ಇಟ್ಟರೆ ಅವ್ರು ಅವಾಗ ಒಂದು ಬಾಂಡ್ ಅನ್ನು ಕೊಡ್ತಾರೆ, ಆ ಬಾಂಡ್ ನ ಹೋಗಿ ಆ ಪಾರ್ಟಿಗೆ ಕೊಡ್ತಕ್ಕಂಥದ್ದು ಯಾರು, ಆ ದಾನಿಗಳು। ಇದೇನಪ್ಪಾ ಅಂತಂದ್ರೆ ಇದು ಬೇಡಿಕೆ ಮೇರೆಗೆ ಮತ್ತು ಬಡ್ಡಿ ಮುಕ್ತವಾಗಿರುತ್ತೆ, ಇದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರುವುದಿಲ್ಲ। ಸೊ ಹಾಗಾದ್ರೆ ಇದನ್ನ ಯಾರು ಕೊಡ್ಬೋದಪ್ಪ ಅಂತಂದ್ರೆ ಭಾರತೀಯ ನಾಗರಿಕರು ಅಥವಾ ಭಾರತದಲ್ಲಿ ಸ್ಥಾಪಿಸಲಾದ ಘಟಕಗಳಿಂದ ಖರೀದಿಸಬಹುದು ಅಂತ ಹೇಳಿ। ಸೊ ವಿತರಣಾ ದಿನಾಂಕಗಳಿಂದ 15 ಕ್ಯಾಲೆಂಡರ್ ದಿನಗಳವರೆಗೆ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಬಾಂಡ್ಗಳಿವು। ಹಂಗಂದ್ರೆ ಇವಾಗ ಪಾರ್ಟಿ ಆ ದುಡ್ಡನ್ನು ಪಡ್ಕೋಬೇಕು ಅಂತಂದ್ರೆ ವಿತಿನ್ 15 ಡೇಸ್ ಅವ್ರಿಗೆ ಅದು ಟ್ರಾನ್ಸಾಕ್ಷನ್ ನ ಮಾಡಿ ಹಣವನ್ನು ಪಡ್ಕೋಬೇಕು। ಸೊ ಇದು ಕ್ರೈಟೀರಿಯಾ ನೆನ್ಪಿಡಿ ಏನಂತಂದ್ರೆ 15 ಕ್ಯಾಲೆಂಡರ್ ದಿನಗಳಲ್ಲಿ ಅಂತ ಹೇಳಿ, ಮತ್ತೆ ಎಷ್ಟೆಷ್ಟು ಮುಖಬೆಲೆಯದ್ದು ಬಾಂಡ್ಗಳು ಸಿಗುತ್ತೆ ಅಂತ ಹೇಳಿ ನೆನ್ಪಿರ್ಲಿ, ಅದ್ರ ಜೊತೆಗೆ ಇದಕ್ಕೆ ಬಡ್ಡಿ ಇರುತ್ತಾ ಇಲ್ವಾ ಅಂತ ಹೇಳಿ ಕೂಡ। ಸೊ ಹಾಗಾದ್ರೆ ಯಾರು ಇದಕ್ಕೆ ಅರ್ಹರು, ಪಕ್ಷಗಳು, ರಾಜಕೀಯ ಪಕ್ಷಗಳು ಅಂತಂದ್ರೆ ಯಾವ್ದ್ರ ಅಡಿಯಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಸೆಕ್ಷನ್ 29A ಅಡಿಯಲ್ಲಿ, ಅಂದ್ರೆ ಕಳೆದ ಎಲೆಕ್ಷನ್ ಅಲ್ಲಿ ಅಂದ್ರೆ ಸಾರ್ವತ್ರಿಕ ಚುನಾವಣೆಯ ನಡೆಯುತ್ತಲ್ಲ ಅದರಲ್ಲಿ ಅಥವಾ ಶಾಸಕಾಂಗ ಸಭೆಗೆ ಪಡೆದ ಮತಗಳಲ್ಲಿ 1%ಕ್ಕಿಂತ ಜಾಸ್ತಿ ಆಗಿರಬೇಕು, ಕಡಿಮೆಯನ್ನು ಪಡೆದಿರಬಾರದು। ಸೊ ಅಂತ ರಾಜಕೀಯ ಪಕ್ಷಗಳು ಈ ಚುನಾವಣಾ ಬಾಂಡ್ ಅನ್ನು ಸ್ವೀಕರಿಸಲು ಅರ್ಹರಾಗಿರುತ್ತಾರೆ। ಸೊ ಇದೊಂದು ಕ್ರೈಟೀರಿಯಾ ಕೂಡ ನೆನ್ಪಿಡಿ, ಸೊ 1% ಎಲೆಕ್ಷನ್ಕ್ಕಿಂತ 1% ವೋಟ್ ಜಾಸ್ತಿ ಅವರು ಪಡೆದಿರಬೇಕು, ಯಾವ್ದ್ರಲ್ಲಿ
ಜನರಲ್ ಎಲೆಕ್ಷನ್ ಅಲ್ಲಿ ಅಥವಾ ಶಾಸಕಾಂಗ ಸಭೆಗೆ ಪಡೆದಿರತಕ್ಕಂತ ಮತಗಳಲ್ಲಿ ಮತ್ತೆ ಯಾವುದು ಪ್ರಜಾಪ್ರತಿನಿಧಿ ಕಾಯ್ದೆ 1951 ರ ಮತ್ತು ಸೆಕ್ಷನ್ 29A ಅಡಿಯಲ್ಲಿ ಇರತಕ್ಕಂತ ಸೋ ಕರೆಕ್ಟ್ ಆಗಿ ಇದನ್ನ ಇನ್ನೊಂದು ಸತಿ ನೋಡ್ಕೊಳ್ಳಿ ಸೋ ಹಾಗಾದ್ರೆ ಎಲೆಕ್ಟ್ರಲ್ ಬಾಂಡ್ ಗಳು ಏನಪ್ಪಾ ಅಂತಂದ್ರೆ ಡಿಜಿಟಲ್ ಅಥವಾ ಚೆಕ್ಗಳ ಮೂಲಕ ಖರೀದಿಸಬಹುದು ರಾಜಕೀಯ ಪಕ್ಷದ ಅಧಿಕೃತ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ನಗದೀಕರಣ ಮಾಡಿಕೊಳ್ಳಬಹುದು ಹಾಗಾದ್ರೆ ಇದಕ್ಕೆ ಯಾರು ಎಲಿಜಿಬಲ್ ಓಕೆ ಪರ್ಸನ್ ಎಲಿಜಿಬಲ್ ಅಥವಾ ಕಂಪನಿ ಎಲಿಜಿಬಲ್ ಅಂತ ಬಂದಾಗ ಆ ಕಂಪನಿ ಎಲಿಜಿಬಿಲಿಟಿನೂ ಕೂಡ ನಾವು ನೋಡೋದಾದ್ರೆ ಆ ಮೂರು ಹಿಂದಿನ ಹಣಕಾಸು ವರ್ಷಗಳಲ್ಲಿ ನಿವ್ವಳ ನೆಟ್ ಲಾಭ ಏನಿರುತ್ತೆ ಅಲ್ಲ ಅವರದು 7.5% ಕ್ಕಿಂತ ಜಾಸ್ತಿ ಆಗಿರಬೇಕು ಸೋ ಅಂತ ರಾಜಕೀಯ ಪಕ್ಷಗಳಿಗೆ ಮಾತ್ರ ಕೊಡಕ್ಕೆ ಸಾಧ್ಯ ಆಗುತ್ತೆ ಕಂಪನಿಗಳು ಸೋ ಯಾವ ಕಂಪನಿಯಲ್ಲಿ ರೂಲ್ಸ್ ಅಲ್ಲಿ ಇದನ್ನು ಹೇಳಲಾಗಿದೆ ಅಂತಂದ್ರೆ ಕಂಪನಿ ಕಾಯ್ದೆ 2013 ರ ಪ್ರಕಾರ ಯಾವ ಕಂಪನಿಗಳು ಕಳೆದ 3 ವರ್ಷಗಳಲ್ಲಿ ಏನಿಲ್ಲ ಅಂತಂದ್ರೂ 7.5% ಅವರಿಗೆ ಲಾಭ ಆಗಿರಬೇಕು ಸೋ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ಪ್ರಶ್ನೆ ಇದೆ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ರಾಷ್ಟ್ರೀಯ ಪಕ್ಷ ಅಥವಾ ರಾಜ್ಯ ಪಕ್ಷವಾಗಿ ನೋಂದಾಯಿತ ರಾಜಕೀಯ ಪಕ್ಷಕ್ಕೆ ಚುನಾವಣಾ ಬಾಂಡ್ಗಳನ್ನು ನೀಡಬಹುದಾ ಅಥವಾ ಇಲ್ವಾ ಅಂತ ಹೇಳಿ ಒಂದೇ ಸ್ಟೇಟ್ಮೆಂಟ್ ಸೋ ಚುನಾವಣಾ ಬಾಂಡ್ಗಳಿಗೆ ಯಾವುದೇ ವಿಧದ ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ ಸೋ ಎರಡನ್ನು ಕೂಡ ಈಗ ತಾನೆ ಚರ್ಚೆ ಮಾಡಿದೀವಿ ಐ ಥಿಂಕ್ ನೀವು ಇದನ್ನ ಆನ್ಸರ್ ಮಾಡಬಹುದು ಅಂತ ಹೇಳಿ ಸೋ ಆನ್ಸರ್ ಗೊತ್ತಾಗಿಲ್ಲ ಅಂತಂದ್ರೆ ಇದನ್ನ ನಾಳೆ ಪಬ್ಲಿಷ್ ಮಾಡಲಾಗುತ್ತೆ ಆನ್ಸರ್ನ ಮಿಷನ್ ಇಂದ್ರಧನುಷ್ ಇಂದ್ರಧನುಷ್ ಏನ್ ಮಾಡುತ್ತೆ ಅಂತಂದ್ರೆ ಯಾವುದನ್ನ ನಾವು ಲಸಿಕೆಗಳ ಮೂಲಕ ತಡೆಗಟ್ಟಬಹುದಾಗಿರ್ತಕ್ಕಂಥ ಮಾರಕ ರೋಗಗಳಿದೆ ಸೊ ಈ ಚಿತ್ರದಲ್ಲಿ ನೋಡಬಹುದು ಯಾವ್ದಾವ್ದು ರೋಗಗಳು ಇದಾವಪ್ಪ ಅಂತಂದ್ರೆ ಇದರಲ್ಲಿ ಮೀಸಲ್ಸ್ ಪೋಲಿಯೋ ಪೆಟ್ರಿಯಸ್ ಹೆಪಟೈಟಿಸ್ ಬಿ ಮತ್ತೆ ಟೆಟಾನಸ್ ಡಿಪ್ತೀರಿಯಾ ಟಿಬಿ ಗಳಂತಹ ರೋಗಗಳನ್ನು ಸೇರಿಸಿದ್ದು ನಾವು ಮಿಷನ್ ಇಂದ್ರಧನುಷ್ ಅಂತ ಕರಿತೀವಿ ಸೊ ಹಾಗಾದ್ರೆ ಇದು ಏಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಲಸಿಕೆಗಳಿಂದ ತಡೆಗಟ್ಟಬಹುದಾದ ಮಾರಕ ರೋಗಗಳಿಂದ ಮಕ್ಕಳನ್ನು ರಕ್ಷಿಸಲು ಆರೋಗ್ಯ ಇಲಾಖೆಯು 9 ರಿಂದ 14 ರವರೆಗೆ ಇಂದ್ರಧನುಷ್ ಅಭಿಯಾನ 5.0 ಕರೆಕ್ಟ್ ನೆನ್ಪಿಡಿ 5.0 ರ 3ನೇ ಸುತ್ತಿನ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗಾದ್ರೆ ಮಿಷನ್ ಇಂದ್ರಧನುಷ್ 5.0 ಅಭಿಯಾನ ಏನ್ ಹೇಳುತ್ತೆ ಅಂತಂದ್ರೆ 5 ವರ್ಷದೊಳಗಿರ್ತಕ್ಕಂಥ ಮಕ್ಕಳು ಮತ್ತು ಲಸಿಕೆಯಿಂದ ಹೊರಗುಳಿದಿರ್ತಕ್ಕಂಥ ಗರ್ಭಿಣಿಯರಿಗೆ ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳು ಮತ್ತೆ ಲಸಿಕೆಯಿಂದ ಹೊರಗಡೆ ಉಳಿದಿರ್ತಕ್ಕಂಥ ಗರ್ಭಿಣಿಯರಿಗೆ ಲಸಿಕೆಯನ್ನು ಹಾಕುವಂಥದ್ದು ಸೊ ಇದರಲ್ಲಿ ಯಾರಿಗೆ ಲಸಿಕೆಯನ್ನು ನಾವು ಕೊಡ್ತೀವ್ರಿ 5 ವರ್ಷದ ಮಗು ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸಿನ ಮಗುಗೆ ಮತ್ತೆ ಗರ್ಭಿಣಿಯರಿಗೆ ಮಿಷನ್ ಇಂದ್ರಧನುಷ್ ಭಾಗವಾಗಿ ಗರ್ಭಿಣಿಯರಿಗೆ ಮತ್ತು 2 ವರ್ಷದೊಳಗಿನ ಮಕ್ಕಳು ಲಸಿಕೆಗಳಿಂದ ತಡೆಗಟ್ಟುವ 8 ರೋಗಗಳು ಎಷ್ಟು ರೋಗಗಳಿದೆ 8 ರೋಗಗಳಿಗೆ ವಿರುದ್ಧ ಲಸಿಕೆಯನ್ನು ಪಡೆಯಬಹುದು ಹಾಗಾದ್ರೆ ಆ ರೋಗಗಳನ್ನ ನಾವು ನೋಡೋದಾದ್ರೆ ಕ್ಷಯ ರೋಗ ಕರೆಕ್ಟ್ ಆಗಿ ನೆನ್ಪಿಡಿ ಯಾವ್ದು ಇಲ್ಲ ಅಂತ ಕೇಳ್ತಾರೆ ಈ 8 ರೋಗಗಳು ನಿಮ್ಗೆ ಗೊತ್ತಿರಬೇಕು ಅದರಲ್ಲಿ ನಿಮ್ಗೆ ಯಾವ್ದು ಇಲ್ಲ ಅಂತ ಹೇಳ್ತಕ್ಕಂತ ಪ್ರಶ್ನೆಗಳು ಬರುತ್ತೆ ಸೊ ಆದ್ರಿಂದ ಕರೆಕ್ಟ್ ಆಗಿ ಗಮನಿಸಿ ಇದನ್ನ ಸೊ 1ನೇ ರೋಗ ಬಂದ್ಬಿಟ್ಟು ಕ್ಷಯ ರೋಗಕ್ಕೆ ಸೊ ನೆಕ್ಸ್ಟ್ ಮೆನಿಂಜೈಟಿಸ್ ದಡಾರ ಹೆಪಟೈಟಿಸ್ ಬಿ ಟೆಟಾನಸ್ ಅತಿರೇಕದ ಶೀತ ಪೋಲಿಯೋ ಮೈಲಿಟಿಸ್ ಡಿಪ್ತೀರಿಯಾ ವಿರುದ್ಧ ಲಸಿಕೆಗಳನ್ನು ಪ್ರತಿರಕ್ಷಣೆಗೆ ಡೈವ್ ನಲ್ಲಿ ಸೇರಿಸಲಾಗಿದೆ ಸೊ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಜಪಾನೀಸ್ ಎನ್ಸೆಫಟಲೈಸ್ ಲಸಿಕೆ ಮತ್ತು ಹಿಮೋಫಿಲಸ್ ಇನ್ಸುಯೆನ್ಸ್ ಲಸಿಕೆಗೆ ಪ್ರತಿರಕ್ಷಣೆ ನೀಡತಕ್ಕಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಡಿಸೆಂಬರ್ 25, 2014 ರಿಂದ ಮಿಷನ್ ಇಂದ್ರಧನುಷ್ ಅನ್ನು ಪ್ರಾರಂಭಿಸಿತ್ತು ಯಾವಾಗಿಂದ ಇದು 2014 ರಿಂದ ಸೊ ಹಾಗಾದ್ರೆ ಈ ಕೆಳಗಿನ ಯಾವ ಕಾಯಿಲೆಯು ಮಿಷನ್ ಇಂದ್ರಧನುಷ್ನ ಭಾಗವಾಗಿಲ್ಲ ಸೊ ಇವಾಗ ತಾನೇ ನಾವು ಅದನ್ನ ನೋಡಿದ್ವಿ ಸೊ ಅದರಲ್ಲಿ ಕ್ಷಯರೋಗ ಮೆನಿಂಜೈಟಿಸ್ ದಡಾರ ಮತ್ತೆ ಡೆಂಗ್ಯೂ ಸೊ ಇದರಲ್ಲಿ ಯಾವುದು ಇಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸೊ ಡೆಂಗ್ಯೂ ಅನ್ನು ನಾವಲ್ಲಿ ಓದ್ಲೇ ಇಲ್ಲ ಸೊ ಡೆಂಗ್ಯೂ ಕೂಡ ಇದರಲ್ಲಿ ಬರೋದಿಲ್ಲ ಸೊ ಲಸಿಕೆಗಳ ಮೂಲಕ ಇದನ್ನ ನಾವು ತಡೆಗಟ್ಟಕ್ ಆಗೋದಿಲ್ಲ ಒಂದ್ಸತಿ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ತಗೊಂಡು ಇದನ್ನ ಆರಾಮಾಗಬೇಕು ನೆಕ್ಸ್ಟ್ ಒನ್ ಹೆಲ್ತ್ ನ್ಯಾಷನಲ್ ಹೆಲ್ತ್ ಮಿಷನ್ ಬಗ್ಗೆ ಇರ್ತಕ್ಕಂಥದ್ದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಬಗ್ಗೆ ಸೊ ಪುನೀತ್ ಹೃದಯ ಯೋಜನೆ ಜೊತೆ ಸ್ಟೆಮಿ ಮಿಲನವಾಗಿದೆ ಹೇಗೆ ಸುದ್ದಿಯಲ್ಲಿದೆ ಅಂತ ನಾವು ಬಂದು ನೋಡೋದಾದ್ರೆ ಆರೋಗ್ಯ ಇಲಾಖೆ ರೂಪಿಸಿರುವ
ಹೃದಯ ಸ್ನಾಯುವಿನ ಸೋಂಕು ನಿವಾರಣೆ ಸ್ಟೆಮಿ ಅಂತ ಏನು ಕರೀತೀವಲ್ಲ ನಾವಿದ್ದ ಅಂದ್ರೆ ಹೃದಯ ಸ್ನಾಯುವಿನ ಸೋಂಕು ನಿವಾರಣೆ ಯೋಜನೆಯನ್ನು ಪುನೀತ್ ರಾಜ್ಕುಮಾರ್ ಹೃದಯ ಚಿಕಿತ್ಸೆ ಯೋಜನೆ ಯೊಂದಿಗೆ ವಿಲೀನಗೊಳಿಸಲಾಗಿದೆ ಅಂತ ಹೇಳಿ ಸೋ ಇದರ ಪ್ರಮುಖ ಅಂಶಗಳನ್ನು ನೋಡೋದಾದ್ರೆ ಹೃದಯಾಘಾತ ಸಂಭವಿಸಿದ 1 ಗಂಟೆಯೊಳಗೆ ಅಂದ್ರೆ ಅದನ್ನೇ ನಾವು ಗೋಲ್ಡನ್ ಅವರ್ ಅಂತ ಹೇಳಿ ಕರೀತೀವಿ ಸೋ ಅದೇ ಟೈಮ್ ಅಲ್ಲಿ ನಮಗೆ ಅತಿ ಹೆಚ್ಚು ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ ಸೋ ಈ ಗೋಲ್ಡನ್ ಅವರ್ ಅಲ್ಲಿ ಅಗತ್ಯ ಚಿಕಿತ್ಸೆ ಒದಗಿಸುವ ಮೂಲಕ ರೋಗಿಯನ್ನು ಪ್ರಾಣಾಪಾಯದಿಂದ ಪಾರು ಮಾಡುವುದು ಸೋ ಇದರದ್ದು ಪ್ರಮುಖ ಮುಖ್ಯ ಅಂಶವಾಗಿರತಕ್ಕಂತ ಇದರಿಂದ ಹೃದ್ರೋಗಿಗಳಿಗೆ ತಾಲೂಕು ಮಟ್ಟದಲ್ಲಿಯೇ ಪ್ರಾಥಮಿಕ ಹಂತದ ಚಿಕಿತ್ಸೆ ದೊರೆಯಲಿದೆ ಇದನ್ನ ಒಂದ ಸತಿ ಇದನ್ನ ಸ್ಟಾರ್ಟ್ ಮಾಡಿದ್ವಿಪ್ಪ ಅಂತಂದ್ರೆ ತಾಲೂಕು ಮಟ್ಟದಲ್ಲಿನೇ ಈ ರೋಗಕ್ಕೆ ಚಿಕಿತ್ಸೆ ಪಡೆಯತಕ್ಕಂತದ್ದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸ್ಟೆಮಿ ಯೋಜನೆಯನ್ನು ಪ್ರಾಯೋಗಿಕವಾಗಿ ರಾಜ್ಯದ 10 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸೇರಿ 35 ತಾಲೂಕು ಆಸ್ಪತ್ರೆಗಳಲ್ಲಿ ಈಗಾಗಲೇ ಕಾರ್ಯಗತಗೊಳಿಸಲಾಗಿದೆ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿಗೆ ತಕ್ಷಣ ಇಸಿಜಿ ಸೇರಿ ಅಗತ್ಯ ಪರೀಕ್ಷೆಗಳನ್ನು ನಡೆಸಿ ಜಯದೇವ ಸಂಸ್ಥೆಗೆ ವರದಿಯನ್ನು ರವಾನಿಸಲಾಗುತ್ತದೆ ಹೃದಯಾಘಾತ ದೃಢಪಟ್ಟವರಿಗೆ ಮಾತ್ರೆಗಳು ಹಾಗೂ ತಲಾ 25,000 ರೂಪಾಯಿ ದರದ ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲಾಗುತ್ತದೆ ತಾಲೂಕು ಆಸ್ಪತ್ರೆಗಳಲ್ಲಿ ಈ ಸೇವೆ ದಿನದ 24 ಗಂಟೆಗಳು ಕೂಡ ಲಭ್ಯವಿರುತ್ತದೆ ಈ ಯೋಜನೆ ಎರಡನೇ ಹಂತದಲ್ಲಿ 7 ಕೇಂದ್ರಗಳಲ್ಲಿ ಸೇವೆಯನ್ನು ಆರಂಭಿಸಲಾಗಿದೆ ಸೋ ಹಾಗಾದ್ರೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತಂದ್ರೆ ಏನು ಭಾರತ ಸರ್ಕಾರವು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ 2005 ರಲ್ಲಿ ಪ್ರಾರಂಭಿಸಲಾಗಿತ್ತು ಮತ್ತು ರಾಷ್ಟ್ರೀಯ ನಗರ ಇದು ನಾವು ಇಲ್ಲಿ ಗ್ರಾಮೀಣದ ಬಗ್ಗೆ ಮಾತಾಡ್ತಿದ್ವಿ ಹಾಗಾದ್ರೆ ರಾಷ್ಟ್ರೀಯ ನಗರ ಆರೋಗ್ಯ ಮಿಷನ್ 2013 ರಲ್ಲಿ ಪ್ರಾರಂಭಿಸಲಾಗಿ ಇದರ ಉಪವಿಭಾಗವಾಗಿ ಪ್ರಾರಂಭಿಸಿತ್ತು ಯಾವದರದ್ದು ಗ್ರಾಮೀಣ ಆರೋಗ್ಯ ಮಿಷನ್ ದು ಮುಖ್ಯ ಕಾರ್ಯಕ್ರಮಗಳ ಘಟಕಗಳು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸಂತಾನೋತ್ಪತ್ತಿ ತಾಯಿಯ ನವಜಾತ ಶಿಶುಗಳು ಮತ್ತು ಹದಿಹರೆಯದ ಆರೋಗ್ಯ ಮತ್ತು ಸಂವಹನ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವುದು ನ್ಯಾಷನಲ್ ಹೆಲ್ತ್ ಮಿಷನ್ ಸಮಾನವಾದ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳಿಗೆ ಸಾರ್ವತ್ರಿಕ ಪ್ರವೇಶದ ಸಾಧನೆಯನ್ನು ನಿರೀಕ್ಷಿಸುತ್ತದೆ ಅದು ಜನರ ಅಗತ್ಯಗಳಿಗೆ ಜವಾಬ್ದಾರಿಯುತವಾಗಿ ಸ್ಪಂದಿಸುತ್ತದೆ ಹಾಗಾದ್ರೆ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಪ್ರಶ್ನೆ ಇದೆ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮೀಣ ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ನ ಗುರಿ ಅಲ್ಲ ಅಂತ ಹೇಳಿದೆ ಯಾವುದು ಗುರಿ ಅಲ್ಲ ಸೋ ಒಂದನೇದು ಬಂದ್ಬಿಟ್ಟು ಶಿಶು ಮರಣ ದರ IMR ಏನಂತ ಕರಿತೀವಲ್ಲ ಇನ್ಫೆಂಟ್ ಮೋರ್ಟಾಲಿಟಿ ರೇಟ್ ಮತ್ತು ತಾಯಿಯ ಮರಣ ದರ ಮದರ್ ಮೋರ್ಟಾಲಿಟಿ ರೇಟ್ ನಲ್ಲಿ ಕಡಿತ ಮಾಡತಕ್ಕಂತದ್ದು ಸಾರ್ವಜನಿಕ ಆರೋಗ್ಯ ಸೇವೆಗಳಿಗೆ ಸಾರ್ವತ್ರಿಕ ಪ್ರವೇಶವನ್ನು ನೀಡುವಂತದ್ದು ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಸೋ ಉದ್ಯೋಗ ಖಾತರಿ ಸೊ ಇವೆಲ್ಲವೂ ಕೂಡ ಆಪ್ಷನ್ ಅನ್ನು ಗಮನಿಸಿ ಇವಾಗ ತಾನೇ ಜಸ್ಟ್ ಅದನ್ನು ಚರ್ಚೆ ಮಾಡಿದೀವಿ ಸೊ ಹಾಗಾದ್ರೆ ಯಾವುದು ಕರೆಕ್ಟ್ ಆಗಿರ್ತಕ್ಕಂತ ಉತ್ತರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಸೊ ಹೊಸದಾಗಿ ಏನೇನು ಐಡಿಯಾಸ್ ಕ್ರಿಯೇಟ್ ಮಾಡ್ತಿದ್ವಿ ಅಂತದ್ರ ಬಗ್ಗೆ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ ಯಾರು ಮಾಡುತ್ತೆ ಅಂತ ಹೇಳಿ ಇದನ್ನ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ ಸೊ ಹಾಗಾದ್ರೆ ಏಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ ವಿಶ್ವ ಬೌದ್ಧಿಕ ಆಸ್ತಿ WIPO ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಲ್ಲ ಅದು ಬಿಡುಗಡೆಗೊಳಿಸುತ್ತೆ ಯಾವುದನ್ನ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅನ್ನ ಜಾಗತಿಕ ನಾವೀನ್ಯತೆ ಸೂಚ್ಯಂಕವನ್ನ ಅದು ಬಿಡುಗಡೆಗೊಳಿಸಿರ್ತಕ್ಕಂಥ 2023 ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಸತತ 13ನೇ ವರ್ಷ ಸ್ವಿಟ್ಜರ್ಲ್ಯಾಂಡ್ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ ಸೊ ಭಾರತ 40ನೇ ಸ್ಥಾನಕ್ಕೆ ಬಂದಿದೆ ಇವಾಗ ಸೊ ಇಂಪ್ರೂವ್ಮೆಂಟ್ ನಾವು ಕಾಣಿಸ್ಕೊಂಡಿದ್ದೀವಿ ಇದರ ಕೆಲವು ಪ್ರಮುಖ ಅಂಶಗಳನ್ನು ನಾವು ನೋಡೋದಾದ್ರೆ 132 ದೇಶಗಳ ಪಟ್ಟಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಸ್ವೀಡನ್ ಅಮೆರಿಕ ಬ್ರಿಟನ್ ಸಿಂಗಾಪುರ್ ಪ್ರಮುಖ 5 ಸ್ಥಾನಗಳನ್ನು ಪಡೆದುಕೊಂಡಿದೆ ಸೊ ಕರೆಕ್ಟ್ ಆಗಿ ನೋಡಿದನ್ನ ಫಸ್ಟ್ ಸ್ವಿಟ್ಜರ್ಲ್ಯಾಂಡ್ ನಂತರ ಸ್ವೀಡನ್ ಅಮೆರಿಕ ಬ್ರಿಟನ್ ಮತ್ತು ಸಿಂಗಾಪುರ್ ಭಾರತ ಎಷ್ಟನೇ ಪ್ಲೇಸ್ 40ನೇ ಪ್ಲೇಸ್ ಅಲ್ಲಿ ಸೊ 40ನೇ ಸ್ಥಾನ ಪಡೆದಿರುವ ಭಾರತ ಕಡಿಮೆ ಮಧ್ಯಮ ಆದಾಯದ 37 ದೇಶಗಳ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿ ಇದೆ 2015 ರಲ್ಲಿ ಈ ರಿಪೋರ್ಟ್ ಅಲ್ಲಿ 81ನೇ ಸ್ಥಾನದಲ್ಲಿ ಇತ್ತು ಭಾರತ ಸೊ ಹಾಗಾದ್ರೆ ಇವಾಗ ನಾವು ಅದನ್ನ 40 ಪ್ಲೇಸ್ ವರೆಗೂ ನಾವು ಇವಾಗ ಬಂದಿದ್ದೀವಿ ಕೇವಲ ಒಂದು 8 ವರ್ಷಗಳ ಜರ್ನಿಯಲ್ಲಿ ನಾವು
81ರಿಂದ 40ನೇ ಪ್ಲೇಸ್ಗೆ ನಾವು ಬಂದಿರತಕ್ಕಂತದ್ದು. ಹಾಗಾದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಂಕ GII ಅಂತ ನಾವು ಏನು ಕರೀತೀವಲ್ಲ ಇದನ್ನ ಇದನ್ನ ಏನಂತ ನೋಡೋದಾದ್ರೆ ವಿಶ್ವದಾದ್ಯಂತ ಆರ್ಥಿಕತೆಗಳ ನಾವೀನ್ಯತೆ ಕಾರ್ಯಕ್ಷಮತೆಯ ಕುರಿತು ವಿವರವಾದ ದತ್ತಾಂಶಗಳನ್ನು ಒದಗಿಸುತ್ತದೆ. ಇದೊಂದು ಡಾಟಾ ಕೊಡುತ್ತೆ ಯಾವ ರೀತಿ ದೇಶ ಅಭಿವೃದ್ಧಿ ಹೊಂದುತ್ತಿದೆ ಅದರಲ್ಲಿ ಅವರದು ಇನ್ನೋವೇಷನ್ ಏನೇನಿದೆ ಅಂತ ಹೇಳಿ ಡಾಟಾಸ್ ಎಲ್ಲ ಕೊಡುತ್ತೆ. ಸೋ ದಟ್ ವರ್ಲ್ಡ್ ಆರ್ಗನೈಸೇಷನ್ಸ್ ಅವರು ಹಣವನ್ನು ಯಾವ ರೀತಿ ಬಿಡುಗಡೆ ಮಾಡಬೇಕು ಅಥವಾ ನಮಗೆ FDI ಗಳು ಯಾವ ರೀತಿ ಬರಬೇಕು ಸೋ ಒಂದು ದೇಶದ ಒಂದು ಗುಣಮಟ್ಟದಲ್ಲಿ ಇರತಕ್ಕಂತ ಆರ್ಥಿಕತೆ ಬಗ್ಗೆ ಕೂಡನು ಇದು ಡಾಟಾ ಇಡಿ ವರ್ಲ್ಡ್ ಗೆ ಕೊಡತಕ್ಕಂತದ್ದು. ಹಾಗಾದ್ರೆ ಸೂಚ್ಯಂಕವನ್ನು ಮೊದಲು 2007 ರಲ್ಲಿ ಬಿಡುಗಡೆ ಮಾಡಲಾಯಿತು ಮತ್ತು ವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. ಸೋ 2007 ರಲ್ಲಿ ಫಸ್ಟ್ ಟೈಮ್ ಬಂತು ಅದಾದ್ಮೇಲಿಂದ ಕಂಟಿನ್ಯೂಸ್ ಆಗಿ ಈ GII ನ ವಿಶ್ವ ಅಂದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತಿದೆ. ಇದನ್ನು ಇನ್ಸಿಯಾಡ್ ಕಾರ್ನೆಲ್ ವಿಶ್ವವಿದ್ಯಾನಿಲಯ ಮತ್ತು ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಮತ್ತು ಇತರ ಸಂಸ್ಥೆಗಳೊಂದಿಗೆ ಪ್ರಕಟಿಸಲಾಗುತ್ತದೆ. ವಿಶ್ವ ಬ್ಯಾಂಕ್ ಮತ್ತು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಸೇರಿದಂತೆ ವಿವಿಧ ಮೂಲಗಳಿಂದ ಸಂಗ್ರಹಿಸಲಾದ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಡೇಟಾವನ್ನು ಆಧರಿಸಿದ ಸೂಚ್ಯಂಕ ಇದಾಗಿದೆ. ಸೋ ಹಾಗಾದ್ರೆ 2023ರ ಜಾಗತಿಕ ನಾವೀನ್ಯತೆ ಸೂಚಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದಿದೆ? 48, 48, 46 ಅಥವಾ 52 ಅಂತ ಹೇಳಿ. ಸೋ ಆನ್ಲೈನ್ ಗೇಮಿಂಗ್ ಮೇಲೆ ಇನ್ಮೇಲೆ GST ಅನ್ನು ವಿಧಿಸಲಾಗುತ್ತದೆ. ಹಾಗಾದ್ರೆ ಏಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ ಆನ್ಲೈನ್ ಗೇಮಿಂಗ್ ಮೇಲೆ ಅಕ್ಟೋಬರ್ 1ರಿಂದ ಶೇಕಡಾ 28% ಅಷ್ಟು ಈ ಎಷ್ಟನೇ ಸ್ಲ್ಯಾಬ್ ಅಲ್ಲಿ ಬರುತ್ತೆ ಅಂದ್ರೆ 28% ಸ್ಲ್ಯಾಬ್ ಅಲ್ಲಿ GST ಜಾರಿಗೆ ತರಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸೋ ಹಾಗಾದ್ರೆ ಆನ್ಲೈನ್ ಗೇಮಿಂಗ್ ಅಂದ್ರೆ ಯಾವುದು? ಇದು ಬಹಳ ದಿನಗಳಿಂದ ಚರ್ಚೆಯಲ್ಲಿ ಇತ್ತು, GST ತರಬೇಕಾ ಬೇಡವಾ ಅಂತ ಹೇಳಿ. ಯಾವುದ್ರ ಮೇಲೆ? ಆನ್ಲೈನ್ ಗೇಮಿಂಗ್ ಮೇಲೆ. ಸೋ ಆನ್ಲೈನ್ ಗೇಮಿಂಗ್ ಅಲ್ಲಿ ಯಾವುದ್ರಲ್ಲಿ ಮಾನಿಟರಿ ಲಾಭ ಏನು ಪಡ್ಕೊಳ್ತಿದಾರಲ್ಲ, ಸೋ ಅಂತವ್ರ ಮೇಲೆ 28% GST ಅನ್ನ ವಿಧಿಸಲಾಗುತ್ತದೆ ಅಂತ ಹೇಳಿ ಯಾರು ನಿರ್ಧಾರ ಮಾಡಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರ. ಸೋ ಇದಕ್ಕಾಗಿ ಲೋಕಸಭೆಯಲ್ಲಿ GST ಕಾನೂನುಗಳಿಗೆ ತಿದ್ದುಪಡಿ ತಂದಿದೆ. ಸೊ ಸುಮ್ಮನೆ ಅಂತೂ ತರಕಾಗೋದಿಲ್ಲ. ಸೊ ತಿದ್ದುಪಡಿಯನ್ನು ತಂದು ಇದನ್ನ 28%ಗೆ ತಂದಿರತಕ್ಕಂಥದ್ದು. ಈ ಕಾನೂನುಗಳನ್ನು ರಾಜ್ಯಗಳು ಅಂಗೀಕರಿಸಬೇಕಾಗಿರುತ್ತದೆ. ಅಂದ್ರೆ ಸ್ಟೇಟ್ಸ್ಗಳು ಇದನ್ನ ಏನಪ್ಪಾ ಅಂತಂದ್ರೆ ಫಾರ್ಮಲೈಸ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಸೊ ವಿವರಣೆ ಇದ್ರದ್ದು ನಾವು ನೋಡೋದಾದ್ರೆ ಆಗಸ್ಟ್ 11, 2023ರಂದು ಲೋಕಸಭೆಯಲ್ಲಿ 2 GST ಕಾನೂನು ತಿದ್ದುಪಡಿಗಳನ್ನು ಮಾಡಲಾಗಿತ್ತು. ಆಗಸ್ಟ್ 11ರಂದು 2 ಬಗೆ ಇರತಕ್ಕಂಥ ತಿದ್ದುಪಡಿಗಳನ್ನು ತರಲಾಗಿತ್ತು. ಯಾವುದಕ್ಕೆ? GST ಗೆ. ಅದರಲ್ಲಿ ಒಂದೇದ್ದು ಸಮಗ್ರ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಮಸೂದೆ 2023 ಮತ್ತು ಸಮಗ್ರ ಮತ್ತು ಸೇವಾ ತೆರಿಗೆ ತಿದ್ದುಪಡಿ ಮಸೂದೆ 2023. ಈ 2 ಕಾನೂನು ತಿದ್ದುಪಡಿಗಳನ್ನು ಮಾಡಬೇಕಂತ ಹೇಳಿ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡಿಸಲಾಗಿತ್ತು. 51ನೇ GST ಕೌನ್ಸಿಲ್ ಸಭೆಯ ಶಿಫಾರಸುಗಳ ಆಧಾರದ ಮೇಲೆ ಆನ್ಲೈನ್ ಗೇಮಿಂಗ್ ಮತ್ತು ಕ್ಯಾಸಿನೋಗಳು ಮತ್ತು ಕುದುರೆ ರೇಸಿಂಗ್ ಮೇಲೆ 28%. ಯಾವ್ಯಾವ್ದು ನೋಡ್ರಿ, ಆನ್ಲೈನ್ ಗೇಮಿಂಗ್, ಕ್ಯಾಸಿನೋಗಳು ಮತ್ತು ಕುದುರೆ ರೇಸಿಂಗ್ ಗಳ ಮೇಲೆ 28% GST ಅನ್ನ ಪರಿಚಯಿಸಲಾಗುವುದು ಇದರದ್ದು ಒಂದು ಪ್ರಾಥಮಿಕ ಗುರಿಯಾಗಿದೆ ಅಂತ ಹೇಳಿ. ಹಾಗಾದ್ರೆ ಆನ್ಲೈನ್ ಗೇಮಿಂಗ್ ಅಂದ್ರೆ ನೀವು PUBG ಅಂತ ಗೇಮ್ ಆಡ್ತಿರಲ್ಲ ಅದರಲ್ಲೆಲ್ಲ ಯಾವ್ದ್ರಲ್ಲಿ ನೀವು ಹಣವನ್ನು ಪಡಿತೀರಿ ಅಂತದ್ರ ಮೇಲೆ. ಫಾರ್ ಎಕ್ಸಾಂಪಲ್ ಡ್ರೀಮ್ ಲೆವೆಲ್ ಅಲ್ಲಿ ನೀವು ಇನ್ ಕೇಸ್ ಗೇಮ್ ಅದರಲ್ಲಿ ಗೆದ್ರಪ್ಪ ಅಂತಂದ್ರೆ ಹಣವನ್ನು ಅದ್ರ ಮೇಲೆ ನಿಮ್ಗೆ ಒಂದು ಕೋಟಿ ಏನಾದ್ರೂ ಗೆದ್ದಿದ್ರೆ ಅದಕ್ಕೆ ನೀವು 28% ಅಂದ್ರೆ 28 ಲಕ್ಷವನ್ನ ಯಾವುದಕ್ಕೆ ಸರ್ಕಾರ ಕೊಡ್ಬೇಕಾಗುತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಎಲ್ಲಾ ಆನ್ಲೈನ್ ಗೇಮ್ಗಳ ಒಟ್ಟು ಆದಾಯದ ಮೇಲೆ, ಅವಾಗ್ಲೇ ಹೇಳ್ದಂಗ ಆದಾಯದ ಮೇಲೆ 28% ನ ಫ್ಲಾಟ್ GST ದರವನ್ನು ವಿಧಿಸಲಾಗುತ್ತದೆ. ಸೊ ಹಾಗಾದ್ರೆ ಇದು ನಿಮ್ಗೆ ಗೊತ್ತಾ ಅಂತ ನಾವು ನೋಡೋದಾದ್ರೆ GST ಕೌನ್ಸಿಲ್ ಕೇಂದ್ರ ಮತ್ತು ರಾಜ್ಯಗಳ ಜಂಟಿ ವೇದಿಕೆಯಾಗಿದೆ. ಸಂವಿಧಾನದ 279A(1) ವಿಧಿಯ ಪ್ರಕಾರ ಇದನ್ನು ರಾಷ್ಟ್ರಪತಿಗಳು ಸ್ಥಾಪಿಸಿರುತ್ತಾರೆ. ಸೊ ರಾಷ್ಟ್ರಪತಿಯವರಿಂದ ಸ್ಥಾಪಿತಗೊಂಡಿರ್ತಕ್ಕಂಥದ್ದು. ಇದರದ ಸದಸ್ಯರು ಯಾರ್ಯಾರು ಇರ್ತಾರೆ ಇದರದಲ್ಲಿ ಅಂತಂದ್ರೆ, ಕೇಂದ್ರ ಹಣಕಾಸು ಸಚಿವರು ಇದರದ್ದು ಅಧ್ಯಕ್ಷರಾಗಿರುತ್ತಾರೆ. ಸೊ ಸ್ಥಾಪಿತಗೊಂಡಿರ್ತಕ್ಕಂಥದ್ದು ರಾಷ್ಟ್ರಪತಿಯವರ ಮೂಲಕ. ಯಾವುದರಲ್ಲಿ? ಸಂವಿಧಾನದ 279 ವಿಧಿಯಡಿಯಲ್ಲಿ. ಅದ್ರದ್ದು ಅಧ್ಯಕ್ಷರು ಬಂದ್ಬಿಟ್ಟು ಕೇಂದ್ರ ಹಣಕಾಸು ಸಚಿವರು, ಮತ್ತೆ ಸದಸ್ಯರು ಬಂದ್ಬಿಟ್ಟು ಇದರಲ್ಲಿ ಕೇಂದ್ರದ ರಾಜ್ಯ ಸಚಿವರು ಇದರಲ್ಲಿ ಒಳಗೊಂಡಿರ್ತಾರೆ. ಪ್ರತಿ ರಾಜ್ಯದ ಹಣಕಾಸು ಅಥವಾ ತೆರಿಗೆ ಉಸ್ತುವಾರಿ ಸಚಿವರು
ಇವರೆಲ್ಲ ಏನಪ್ಪಾ ಅಂತಂದ್ರೆ ಮೆಂಬರ್ ಇರ್ತಾರೆ, ಅಧ್ಯಕ್ಷರು ಮಾತ್ರ ಬಂದ್ಬಿಟ್ಟು ಹಣಕಾಸು ಸಚಿವರು. ಸೊ ಇದ್ರ ಕಾರ್ಯ ನೋಡೋದಾದ್ರೆ ನಾವು ಆರ್ಟಿಕಲ್ 279 ಪ್ರಕಾರ ಜಿ ಎಸ್ ಟಿಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಶಿಫಾರಸುಗಳನ್ನು ಮಾಡುವುದು, ಇದು ಜಿ ಎಸ್ ಟಿಯ ವಿವಿಧ ದರಗಳ ಸ್ಲ್ಯಾಬ್ಗಳನ್ನು ಸಹ ನಿರ್ಧರಿಸುತ್ತದೆ. ಅಂದ್ರೆ ಇಷ್ಟ್ ಪರ್ಸೆಂಟ್ 4 ಸ್ಲ್ಯಾಬ್ಸ್ಗಳು 5 ಸ್ಲ್ಯಾಬ್ಸ್ಗಳು ಏನ್ ಮಾಡ್ತೀವಲ್ಲ, ಸೊ ಮಿನಿಮಮ್ 5% ಇಂದ ಹಿಡಿದು 12, 18, 20% ವರೆಗೂ ಸ್ಲ್ಯಾಬ್ಗಳನ್ನ ಏನ್ ಮಾಡ್ತೀವಲ್ಲ ಆ ಸ್ಲ್ಯಾಬ್ಗಳನ್ನು ಕೂಡ ಇದು ನಿರ್ಧರಿಸ್ತಕ್ಕಂಥದ್ದು. ಯಾವುದು? ಜಿ ಎಸ್ ಟಿ ಕೌನ್ಸಿಲ್. ಸೊ ಹಾಗಾದ್ರೆ ಜಿ ಎಸ್ ಟಿ ಕೌನ್ಸಿಲ್ನ ಅಧ್ಯಕ್ಷರು ಯಾರು? ಸೊ ರಾಷ್ಟ್ರಪತಿಯವರ, ಪ್ರಧಾನ ಮಂತ್ರಿಯವರ, ಭಾರತದ ಹಣಕಾಸು ಮಂತ್ರಿನ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಅಂತ ಹೇಳಿ. ಸೊ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಮಾಡಿ. ನಮ್ಮ ಕರ್ನಾಟಕದೇ ಹೆಮ್ಮೆಯ ಸಂಸ್ಥೆ ಆಗಿರತಕ್ಕಂಥ ಐಐಸಿಗೆ ಜಾಗತಿಕ ಶ್ರೇಯಾಂಕ ಏಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ನಾವು ದಾಖಲೆಯ 91 ಭಾರತೀಯ ವಿಶ್ವವಿದ್ಯಾನಿಲಯಗಳ ಟೈಮ್ಸ್ ಉನ್ನತ ಶಿಕ್ಷಣದ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕ 2024 ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಯಾವ್ದ್ರಿ? ಐಐಎಸ್ಸಿ ಬೆಂಗಳೂರು ಏನಿದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಐಐಎಸ್ಸಿ ಬೆಂಗಳೂರು. ಸೊ ಭಾರತದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು 2017 ಮೊದಲ ಬಾರಿಗೆ ಜಾಗತಿಕ ಟಾಪ್ 250 ಮರಳಿದೆ. ಸೊ 250 ವಿಶ್ವ ಯೂನಿವರ್ಸಿಟಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪ್ ಯೂನಿವರ್ಸಿಟಿಗಳಲ್ಲಿ 2050 ರ್ಯಾಂಕಿಂಗ್ ಅಲ್ಲಿ ಬಂದಿರತಕ್ಕಂಥದ್ದು. ಅದೇ ರೀತಿ ಬೇರೆ ನೋಡೋದಾದ್ರೆ ನಾವು 501-600 ಬ್ಯಾಂಡ್ಗಳಲ್ಲಿ, ಅಂದ್ರೆ ಆ ರ್ಯಾಂಕಿಂಗ್ಗಳಲ್ಲಿ ಭಾರತದ ಅಣ್ಣಾ ವಿಶ್ವವಿದ್ಯಾನಿಲಯ, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ಮಹಾತ್ಮ ಗಾಂಧಿ ವಿಶ್ವವಿದ್ಯಾನಿಲಯ, ಶೋಲಿನಿ ಯೂನಿವರ್ಸಿಟಿ ಆಫ್ ಬಯೋಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಸೈನ್ಸ್, ಇವೆಲ್ಲವೂ ಕೂಡ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಭಾರತ ಈಗ 4ನೇ ಅತ್ಯುತ್ತಮ ಪ್ರತಿನಿಧಿ ರಾಷ್ಟ್ರವಾಗಿದೆ. ಸೊ ಟಾಪ್ 5 ವಿಶ್ವವಿದ್ಯಾನಿಲಯಗಳು ಯಾವಿದಾವೆ ಇಡೀ ಪ್ರಪಂಚದಲ್ಲಿ ಅಂತಂದ್ರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎಲ್ಲಿ ಬರುತ್ತೆ? ಇದು ಇಂಗ್ಲೆಂಡ್, ಮತ್ತೆ ಹೇಳ್ಬೇಕಂತಂದ್ರೆ ಯು ಕೆ ಅಲ್ಲಿ ಕಂಡುಕೊಡ್ತಕ್ಕಂಥದ್ದು, ಮತ್ತೆ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಯು ಎಸ್ ಎ, ಮತ್ತೆ ಯು ಎಸ್ ಎದೆ ಇನ್ನೊಂದು MIT ಅಂತ ಕರಿತೀವಿ, ಅದನ್ನು ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ. ನೆಕ್ಸ್ಟ್ ಯು ಎಸ್ ಎದೆ ಹಾರ್ವರ್ಡ್ ವಿಶ್ವವಿದ್ಯಾಲಯ, ಮತ್ತೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ. ಎಲ್ಲಿದು? ಇಂಗ್ಲೆಂಡ್ ಅಲ್ಲಿ. ಸೊ ಇಂಗ್ಲೆಂಡ್ ಅದು 1ನೇದು ಮತ್ತೆ 5ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಆಕ್ಸ್ಫರ್ಡ್ ಒಂದು, ಮತ್ತೆ ಕೇಂಬ್ರಿಡ್ಜ್ ಒಂದು, ಮತ್ತೆ ಅದು ಬಿಟ್ಬಿಟ್ರೆ ಸ್ಟ್ಯಾನ್ಫರ್ಡ್, MIT ಮತ್ತೆ ಹಾರ್ವರ್ಡ್, ಯು ಎಸ್ ಎದಲ್ಲಿ ಇರ್ತಕ್ಕಂಥ ಈ ಮೂರು ಯೂನಿವರ್ಸಿಟಿಗಳು ಟಾಪ್ 5 ಅಲ್ಲಿ ಇರ್ತವೆ. ಹಾಗಾದ್ರೆ ಏನಿದು ಟೈಮ್ಸ್ ಹೈಯರ್ ಎಜುಕೇಶನ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು ಅಂತಂದ್ರೆ, ಸೊ ವಾರ್ಷಿಕ ಪ್ರಕಟಣೆ ಟೈಮ್ಸ್ ಹೈಯರ್ ಎಜುಕೇಶನ್ ಮ್ಯಾಗಝಿನ್ ನಿಂದ ವಿಶ್ವವಿದ್ಯಾನಿಲಯಗಳ ವರ್ಗವನ್ನು, ಸೊ ಉನ್ನತ ಶಿಕ್ಷಣವನ್ನು ಮೊದಲ ಸಂಚಿಕೆ ಬಂದ್ಬಿಟ್ಟು 2004 ಯಾರು ಬಿಡುಗಡೆ ಮಾಡ್ತಿದ್ರು, ಯಾವ ದೇಶದಿಂದ ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್. ಸೊ ಇದ್ರ ಭಾಷೆ ಬಂದ್ಬಿಟ್ಟು ಮ್ಯಾಗಝಿನ್ ಇಂಗ್ಲಿಷ್ ಇತ್ತು. ಸೊ ಹಾಗಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನ, ಇಂಜಿನಿಯರಿಂಗ್, ವಿನ್ಯಾಸ ಮತ್ತು ನಿರ್ವಹಣೆಯಲ್ಲಿ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಗೆ ಸಾರ್ವಜನಿಕ ಒಂದು ವಿಶ್ವವಿದ್ಯಾನಿಲಯ ಆಗಿರ್ತಕ್ಕಂಥದ್ದು, ಒಂದು ಗೌರ್ಮೆಂಟ್ ಯೂನಿವರ್ಸಿಟಿ ಅಂತ ಕರಿತೀವಲ್ಲ ಅದು. ಇದನ್ನು ಸ್ಥಳೀಯವಾಗಿ ಟಾಟಾ ಇನ್ಸ್ಟಿಟ್ಯೂಟ್ ಎಂದು ಕೂಡ ಕರೆಯಲಾಗುತ್ತದೆ. ಸ್ಥಾಪನೆಯಾಗಿ 1909 ಸ್ಥಾಪನೆಯಾಗಿತ್ತು. ಇದನ್ನ ಸಂಸ್ಥಾಪಕರು ಬಹಳ ಅಂದ್ರೆ ಬಹಳ ಸತಿ ಇದನ್ನ ಕ್ವಶನ್ ಕೇಳಿರ್ತಕ್ಕಂಥದ್ದು ಯಾವ್ದ್ರ, ಇದನ್ನ ಜೇಮ್ ಶೆಡ್ಜಿ ಟಾಟಾ ಅವರು ಮತ್ತೆ ಕೃಷ್ಣರಾಜ್ ಒಡೆಯರ್, 4ನೇ ಕೃಷ್ಣರಾಜ್ ಒಡೆಯರ್. ಇದು ಸ್ಥಳ ಅಂತ ಗೊತ್ತಿದೆ ನಿಮ್ಗೆ, ಬೆಂಗಳೂರು. ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನು G20 ಗುಂಪುಗಳ ಉಪಕ್ರಮಗಳಲ್ಲಿ ಒಂದಾದ ಸೈನ್ಸ್ ವರ್ಕಿಂಗ್ ಗ್ರೂಪ್ S20 ಅಂತ ಏನ್ ಕರಿತೀವಲ್ಲ, ಅದಕ್ಕೆ ಸಚಿವಾಲಯದ ಆಯ್ಕೆ ಮಾಡಲಾಗಿತ್ತು. ಸೊ S20 ಇದನ್ನ ಆಯ್ಕೆ ಮಾಡಲಾಗಿತ್ತು. 2023 S20 ವಿಷಯವು ನವೀನ ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ವಿಜ್ಞಾನ ಅಂತ ಹೇಳಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಪ್ರಶ್ನೆ ನೋಡಿ, ಯಾವ ಸಂಸ್ಥೆಯನ್ನು G20 ಸೈನ್ಸ್ ವರ್ಕಿಂಗ್ ಗ್ರೂಪ್ ಸೆಕ್ರೆಟರಿಯೇಟ್ ಎಂದು ಹೆಸರಿಸಲಾಗಿದೆ? ಸೊ ಇವಾಗ ತಾನೇ ನೋಡಿದ್ವಿ ನಾವು G20 ಬರ್ತಕ್ಕಂಥ S20 ಯಾವ್ದಾಗಿತ್ತು ಅಂತ ಹೇಳಿ. ಸೊ ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಲ್ಲ ಅದರಲ್ಲಿ ಏಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ, ಏಕರೂಪ ನಾಗರಿಕ ಸಂಹಿತೆ UCC ವ್ಯಾಪ್ತಿಯಿಂದ ಅಸ್ವಾಭಾವಿಕ ಸಲಿಂಗ ವಿವಾಹವನ್ನು ಹೊರಗಿಡಬೇಕು ಎಂದು ಕೇಂದ್ರ ಸರ್ಕಾರ ಕಾನೂನು ಆಯೋಗ ಶಿಫಾರಸು ಮಾಡಿದೆ. ಯಾರನ್ನ ಹೊರಗಿಡಬೇಕು? ಅಸ್ವಾಭಾವಿಕ ಸಲಿಂಗ ವಿವಾಹವನ್ನು ಹೊರಗಿಡಬೇಕು ಅಂತ ಹೇಳಿ. ಯಾವುದರಲ್ಲಿ? ಯೂನಿಫಾರ್ಮ್ ಸಿವಿಲ್ ಕೋಡ್ ಇಂದ ಇದನ್ನ ಹೊರಗಡೆ ಇರಬೇಕು. ಯಾರು ಇದನ್ನ ಶಿಫಾರಸು ಮಾಡಿರ್ತಕ್ಕಂಥದ್ದು? ಕೇಂದ್ರ ಸರ್ಕಾರಕ್ಕೆ
ಕಾನೂನು ಆಯೋಗ ಶಿಫಾರಸು ಮಾಡಿದೆ ಹಾಗಾದ್ರೆ ಏನಿದು ಯುಸಿಸಿ ಅಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ ಎಂದರೆ ಸಮಾಜದ ಎಲ್ಲಾ ವರ್ಗಗಳು ಮತ್ತು ಧರ್ಮವನ್ನು ಸಮಾನವಾಗಿ ಪರಿಗಣಿಸುವುದು ಮದುವೆ ವಿಚ್ಛೇದನ ನಿರ್ವಹಣೆ ಉತ್ತರಾಧಿಕಾರ ದತ್ತು ಆಸ್ತಿಯ ಉತ್ತರಾಧಿಕಾರಗಳಂತ ಕ್ಷೇತ್ರಗಳನ್ನು ಅವು ಒಳಗೊಂಡಿರುತ್ತವೆ ಭಾರತೀಯ ಸಂವಿಧಾನದ 44ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ಬಿಟ್ಟು ಭಾರತದ ಸಂವಿಧಾನದ 44ನೇ ವಿಧಿ ಇದನ್ನ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕೂಡನು ಕರೀತೀವಿ ಸೋ ಡಿಪಿಎಸ್ಪಿ ಅಲ್ಲಿ 44ನೇ ವಿಧಿಯಲ್ಲಿ ಬರ್ತಕ್ಕಂತದ್ದು ಯುಸಿಸಿ ಗೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳ ಪರಿಶೀಲನೆಯನ್ನು ಕೈಗೊಳ್ಳಲು ಮತ್ತು ಅದರ ಬಗ್ಗೆ ಶಿಫಾರಸುಗಳನ್ನು ಮಾಡಲು ಕೇಂದ್ರವು ಭಾರತ ಕಾನೂನು ಆಯೋಗವನ್ನು ವಿನಂತಿಸುತ್ತದೆ ಹಾಗಾದ್ರೆ ಭಾರತದ ಕಾನೂನು ಆಯೋಗ ಅಂದ್ರೆ ಏನು ಭಾರತ ಸರ್ಕಾರದ ಆದೇಶದ ಮೂಲಕ ಸ್ಥಾಪಿಸಲಾದ ಕಾರ್ಯನಿರ್ವಾಹಕ ಸಂಸ್ಥೆಯಾಗಿದೆ ಇದು 3 ವರ್ಷಗಳ ಅವಧಿಯನ್ನು ಹೊಂದಿರತಕ್ಕಂತದ್ದು ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಲಹಾ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ ಸೋ ಇದು ಭಾರತದ ಕಾನೂನು ಆಯೋಗ ಬಗ್ಗೆ ಇರತಕ್ಕಂತ ಇನ್ಫಾರ್ಮೇಷನ್ ಸೋ ಮೊದಲ ಕಾನೂನು ಆಯೋಗವು ಭಾರತದಲ್ಲಿ 1833 ರ ಚಾರ್ಟರ್ ಆಕ್ಟ್ ಅಡಿಯಲ್ಲಿ 1834 ರಲ್ಲಿ ಲಾರ್ಡ್ ಮಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು ಇದು ದಂಡ ಸಂಹಿತೆ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸಿಆರ್ಪಿಸಿ ಅಂತ ಏನು ಕರೀತೀವಲ್ಲ ಅದನ್ನ ಶಿಫಾರಸು ಮಾಡಿತ್ತು ಹಾಗಾದ್ರೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗ 1955 ರಲ್ಲಿ ಶ್ರೀ ಎಂಸಿ ಸೇತಲ್ವದ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿತ್ತು ಸೋ ಎರಡು ಇಲ್ಲಿ ಇನ್ಫಾರ್ಮೇಷನ್ ಡಾಟಾ ಇದೆ ಮೊದಲೇ ಬಂದ್ಬಿಟ್ಟು 1833 ಚಾರ್ಟರ್ ಆಕ್ಟ್ ಅಲ್ಲಿ 1834 ರಲ್ಲಿ ಮಕಾಲೆ ವರದಿ ಅಂತ ಏನು ಕರೀತೀವಲ್ಲ ಸೋ ಲಾರ್ಡ್ ಮಕಾಲೆ ಅವರ ಮೂಲಕ ಇಂಡಿಯನ್ ಪೀನಲ್ ಕೋಡ್ ಮತ್ತೆ ಸಿಆರ್ಪಿಸಿ ಗಳನ್ನು ಶಿಫಾರಸು ಮಾಡಲಾಗಿತ್ತು ಇದನ್ನ ನಾವು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸೋ ಸ್ವತಂತ್ರ ಭಾರತದ ಮೊದಲ ಕಾನೂನು ಆಯೋಗ ಬಂದ್ಬಿಟ್ಟು 1955 ರಲ್ಲಿ ಯಾವುದು ಸೇತಲ್ವದ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿತ್ತು ಈಗಿನ 22ನೇ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಋತುರಾಜ್ ಅವಸ್ಥಿ ಅವರು ಸೋ ಋತುರಾಜ್ ಅವಸ್ಥಿ ಅವರು ಈಗಿನ ಕಾನೂನು ಆಯೋಗದ ಅಧ್ಯಕ್ಷರು ಸೋ ಎಷ್ಟನೇ ಇದ್ದದು 22ನೇ ಕಾನೂನು ಆಯೋಗ ಸೋ ಕರ್ನಾಟಕದ ಹೈಕೋರ್ಟ್ನ ಇವರು ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿದ್ರು ಸೋ ಈ 3 ಡಾಟಾಗಳನ್ನು ಕರೆಕ್ಟ್ ಆಗಿ ಹೆಸರು ನೆನಪಿಡಿ ಸೋ ಸ್ವತಂತ್ರ ಪೂರ್ವದಲ್ಲಿ ಮಕಾಲೆ ಸೋ ಭಾರತದ ಮೊದಲನೇ ಕಾನೂನು ಆಯೋಗದ್ದು ಸೇತಲ್ವದ್ದು ಸೋ ಇವಾಗ ಇರತಕ್ಕಂತದ್ದು 22ನೇ ಕಾನೂನು ಆಯೋಗದ ಯಾರ್ರಿ ಋತುರಾಜ್ ಅವಸ್ಥಿ ಅವರು ಸೋ ಹಾಗಾದ್ರೆ ಸಾಮಾನ್ಯ ಕೌಟುಂಬಿಕ ಕಾನೂನು ರೂಪದಲ್ಲಿ ಯುಸಿಸಿ ಹೊಂದಿರುವ ಏಕೈಕ ಭಾರತೀಯ ರಾಜ್ಯ ಗೋವಾ ಇದನ್ನ ನೆನಪಿಡಿ ಇದನ್ನ ಗೋವಾ ಸೋ ಇಂದಿಗೂ ಪೋರ್ಚುಗೀಸ್ ಸಿವಿಲ್ ಕೋಡ್ ಇಲ್ಲಿ ಜಾರಿಯಲ್ಲಿದೆ ಸೋ ಹಾಗಾದ್ರೆ ಪ್ರಶ್ನೆ ನೋಡಿ ಇಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ ಸೋ ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ ಸೋ ಭಾರತ ನಿರ್ಮಿತ ವಿಮಾನ ವಾಹಕ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಏನು ಕರಿತೀವಲ್ಲ ಅದು ಭಾರತ ನಿರ್ಮಿತ ವಿಮಾನ ವಾಹಕ ಸೋ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಸೊ ಇದು ರನ್ವೇ ಇರುತ್ತೆ ಈ ರನ್ವೇ ಮೂಲಕ ಏನಂತಂದ್ರೆ ಏರ್ಕ್ರಾಫ್ಟ್ ಗಳು ಹಾರುತ್ತೆ ಇಲ್ಲಿಂದ ಸೊ ಇಲ್ಲಿಂದ ಫ್ಲೈಟ್ ಅನ್ನು ಅದು ತಗೊಂಡು ಮತ್ತೆ ವಾಪಸ್ ಈ ಕಡೆ ಬಂದು ಏನಪ್ಪಾ ಅಂತಂದ್ರೆ ಲ್ಯಾಂಡಿಂಗ್ ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ಇವೆಲ್ಲ ಏರ್ಕ್ರಾಫ್ಟ್ ಗಳಾಗಿರೋದ್ರಿಂದ ಇವುಗಳನ್ನು ಕ್ಯಾರಿ ಮಾಡೋದ್ರಿಂದ ಇದು ನಾವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಹೇಳಿ ನಾವು ಕರಿತೀವಿ ಸೊ ಹಾಗಾದ್ರೆ ಏಕೆ ಸುದ್ದಿಯಲ್ಲಿದೆ ಅಂತಂದ್ರೆ INS ವಿಕ್ರಾಂತ್ ಸೇರ್ಪಡೆಗೊಂಡ ನಂತರ ನೌಕಾಪಡೆ ಸ್ವದೇಶಿ ವಿಮಾನ ವಾಹಕ ನೌಕೆಗೆ ಹೊಸ ಆದೇಶಕ್ಕೆ ಸಿದ್ಧವಾಗಿದೆ ಅಂತ ಹೇಳಿ ಎಂದು ಯಾರು ಹೇಳಿದ್ರಪ್ಪ ಅಂತಂದ್ರೆ ನೌಕಾ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರಿ ಅವರು ಪ್ರಕಟಿಸಿದ್ದಾರೆ ಹೊಸ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯಾರಿಯರ್ 2 ಅಂತ ನಾವು ಕರಿತೀವಿ ನಾವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಸುಮಾರು 65,000 ಟನ್ ಸಾಮರ್ಥ್ಯಗಳೊಂದಿಗೆ ಯೋಜಿಸಲಾಗಿರುತ್ತದೆ ಏರ್ಕ್ರಾಫ್ಟ್ ಕ್ಯಾರಿಯರ್ 2 ಆದೇಶವನ್ನು 400 ಶತಕೋಟಿ ರೂಪಾಯಿಗಳಿಗೆ ಅಂದ್ರೆ ಅಂದಾಜು 4.81 ಶತಕೋಟಿ ಡಾಲರ್ ಕಳೆದ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ಗೆ ನೀಡಲಾಗಿದೆ ಯಾವ್ದ್ರಲ್ಲಿ ಇದು ಯಾವ್ದು ಕೊಟ್ಟಿದೆ ಇದನ್ನು ತಯಾರು ಮಾಡೋದಕ್ಕೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅವರಿಗೆ ಸೊ ಹಾಗಾದ್ರೆ ಏನಿದು ವಿಮಾನ ವಾಹಕ ನೌಕೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ಒಂದು ಯುದ್ಧ ನೌಕೆಯಾಗಿದ್ದು ಇದು ಸಮುದ್ರಯಾನದ ವಾಯುನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಪೂರ್ಣ ಉದ್ದದ ವಿಮಾನಗಳನ್ನು ಹಾರಾಡುವ ಮೇಲ್ಸೇತುವೆಯನ್ನು ಮತ್ತು ವಿಮಾನಗಳನ್ನು ಸಾಗಿಸುತ್ತದೆ ಸಶಸ್ತ್ರ
ಸಜ್ಜಿತಗೊಳಿಸಿ ನಿಯೋಜಿಸಲು ಮತ್ತು ಚೇತರಿಕೆ ಸೌಲಭ್ಯಗಳನ್ನು ಇದು ಹೊಂದಿರತಕ್ಕಂತದ್ದು. ಭಾರತದ ಪ್ರಸ್ತುತ ಎರಡು ವಿಮಾನ ವಾಹಕ ನೌಕೆಗಳನ್ನು ಹೊಂದಿದೆ. ಅದರಲ್ಲಿ ಒಂದನೇದು ಐಎನ್ಎಸ್ ವಿಕ್ರಮಾದಿತ್ಯ ಮತ್ತು ಇನ್ನೊಂದು ಐಎನ್ಎಸ್ ವಿಕ್ರಾಂತ್. ಐಎನ್ಎಸ್ ವಿಕ್ರಮಾದಿತ್ಯ 2004ರಂದು ರಷ್ಯಾದಿಂದ ಖರೀದಿಸಲಾಗಿತ್ತು. ಸೋ ಇದನ್ನೇನಪ್ಪ ಅಂತಂದ್ರೆ ಮಾರ್ಪಡಿಸಿದ ಕೀ ವರ್ಗದ ವಿಮಾನ ವಾಹಕ ನೌಕೆ ಆಗಿರತಕ್ಕಂತದ್ದು. 2013ರಲ್ಲಿ ಭಾರತೀಯ ನೌಕೆಗೆ ಇದನ್ನು ಸೇರ್ಪಡೆಗೊಳಿಸಲಾಗಿತ್ತು. ಸೊ 14 ಜೂನ್ 2014ರಂದು ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ನೌಕಾಪಡೆಗೆ ಔಪಚಾರಿಕವಾಗಿ ಇದನ್ನು ಸೇರ್ಪಡೆಗೊಳಿಸಿದ್ರು. ಇದರದ್ದು ಸಾಮರ್ಥ್ಯ ಬಂದ್ಬಿಟ್ಟು 45,400 ಟನ್ ಲೋಡ್ಗಳನ್ನು ಸ್ಥಳಾಂತರಗೊಳಿಸತಕ್ಕಂಥದ್ದು. ಸೊ ಇದ್ರ ಉದ್ದ ಬಂದ್ಬಿಟ್ಟು 284 ಮೀಟರ್ ಇದೆ. ವೇಗ ಬಂದ್ಬಿಟ್ಟು 30 ನಾಟ್ಸ್ ಇರ್ತಕ್ಕಂಥದ್ದು, ಅಂದರೆ 56 ಕಿಲೋಮೀಟರ್ ಪರ್ ಅವರ್. ಇದ್ರ ಶ್ರೇಣಿ ಬಂದ್ಬಿಟ್ಟು 13,500 ನಾಟಿಕಲ್ ಮೈಲ್ಗಳು, ಅಂದರೆ 25,000 ಕಿಲೋಮೀಟರ್ಗಳು. ಸೊ ಹಾಗಾದ್ರೆ ಐ ಎನ್ ಎಸ್ ವಿಕ್ರಾಂತ್ ಬಗ್ಗೆ ನಾವು ನೋಡೋದಾದ್ರೆ, ಇದು ಭಾರತದಲ್ಲಿ ನಿರ್ಮಿಸಲಾದ ಮೊದಲ ನೌಕೆ. ಯಾವುದರಲ್ಲಿ? ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ. ಹಡಗಿನ ಇದು ಧ್ಯೇಯವಾಕ್ಯ ಬಂದ್ಬಿಟ್ಟು, ನನ್ನ ವಿರುದ್ಧ ಹೋರಾಡುವವರನ್ನು ನಾನೇ ಸೋಲಿಸುತ್ತೇನೆ ಅಂತ ಹೇಳಿ. ಕನ್ನಡದಲ್ಲಿ ನಾವು ನನ್ನ ವಿರುದ್ಧ ಹೋರಾಡುವವರನ್ನು ನಾನೇ ಸೋಲಿಸುತ್ತೇನೆ ಅಂತೇಳಿ. ಸೊ 2 ಸೆಪ್ಟೆಂಬರ್ 2022ರಂದು ಇದನ್ನು ಸೇರ್ಪಡೆಗೊಳಿಸಲಾಗಿತ್ತು. ಇದರದ್ದು ಸಾಮರ್ಥ್ಯ 45,400. ಇದ್ರದ್ದು ಉದ್ದ ಬಂದ್ಬಿಟ್ಟು 262, ವೇಗ 30 ನಾಟಿಕಲ್ ಮೈಲ್ಸ್, ಮತ್ತು ಶ್ರೇಣಿ 8,000 ಅಥವಾ 15,000 ಕಿಲೋಮೀಟರ್. ಹಾಗಾದರೆ ಭಾರತದ ಮೊದಲ ಸ್ವದೇಶಿ ವಿಮಾನ ನೌಕೆ ಯಾವುದಾಗಿದೆ? ಐ ಎನ್ ಎಸ್ ವಿಕ್ರಮಾದಿತ್ಯನ, ವಿಕ್ರಾಂತ, ವರಹನ ಅಥವಾ ವೈಭವ ಅಂತೇಳಿ. ಹಾಗಾದರೆ ಇದೆಲ್ಲ ಏನಂತಂದ್ರೆ ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಾಪಿಕ್ಸ್ ಮತ್ತು ಇನ್ಕ್ಲೂಡಿಂಗ್ MCQs ಕೂಡ ಇಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗಾದರೆ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.